ಅಣ್ಣ ಸ್ವಲ್ಪ ಬೇಗ ಇಲ್ಲಿರೋ ಸಾಮಾನುಗಳನ್ನ ಕೊಟ್ಬಿಡ್ತೀಯಾ ಸ್ವಲ್ಪ ಬೇಗ ಕೊಡಿ ನನಗೆ ಟೈಮ್ ಆಗ್ತಾ ಇದೆ ಕೊಡ್ತೀನಿ ಸ್ವಲ್ಪ ನಿಂತ್ಕೊಳ್ಳ್ರಿ ಏಯ್ ಗುರುದರ್ ಬಾಬು ತಗೋ ಇಲ್ಲಿಷ್ಟು ನಾನು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ ಆಯ್ತಾ ಇಲ್ಲಿರೋದನ್ನೆಲ್ಲ ಕಟ್ಟಿಟ್ಟಿರೋ ಸರಿ ನೀವೇನ್ ಯೋಚನೆ ಮಾಡಬೇಡಿ ಬಿಡಿ ಆ ಏ ಅಣ್ಣ ನೀನೇನೋ ಲಿಸ್ಟ್ ಕೊಟ್ಬಿಟ್ಟೆ ಆದ್ರೆ ಅವನು ಸಾಮಾನ್ ಸರಿಯಾಗಿ ಕೊಡ್ತಾನಾ ಓ ಬಚ್ಚಾರಾಮ್ ಗುರುದರೊಬ್ಬ ನಿಯತ್ತಿನ ಮನುಷ್ಯ ನನ್ಗವನ್ ಬಗ್ಗೆ ತುಂಬಾನೇ ಚೆನ್ನಾಗ್ ಗೊತ್ತಿದೆ ನೀನೆಂತ ಮಾಲ್ ಕೊಡ್ತೀಯ ಅಂತ ಎಲ್ರಿಗೂ ಗೊತ್ತು ಅದಕ್ಕೆ ನಿನ್ ಅಂಗಡಿ ಖಾಲಿ ಇರೋದು ಗುಣದರ್ ಏನಾರು ಇರ್ಲಿಲ್ಲ ಅಂದ್ರೆ ನಿಮ್ಗೆಲ್ಲ ನನ್ನ ಅಂಗಡಿಲೇ ಸಾಮಾನ್ ತಗೋಬೇಕಾಗುತ್ತೆ ಆದ್ರೆ ಇವಾಗ ಈ ಮನುಷ್ಯನ್ನ ಇಲ್ಲಿಂದ ಓಡಿಸ್ಬೇಕಾಗುತ್ತೆ ಆದ್ರೆ ಹೇಗ್ ಓಡಿಸೋದಿ ಇವನ್ನ ಈ ಯಾವ್ದಾದ್ರು ಉಪಾಯ ಮಾಡ್ಲೇಬೇಕಾಗುತ್ತೆ ಇದರಿಂದ ಹಾವು ಸತ್ತೋಗುತ್ತೆ ನನ್ ಕೋಲು ಮುರಿಯಲ್ಲ ಇದೇ ತರ ಮಾಡ್ಬೇಕಾಗತ್ತೆ ಆದ್ರೆ ಏನ್ ಮಾಡ್ಲಿ ಯಾವ ಉಪಾಯನು ಸಿಗ್ತಾ ಇಲ್ವಲ್ಲ ತಲೆಗೆ ಏನು ಹೊಳಿತಿಲ್ವಲ್ಲ ಏನಾಯ್ತು ರೀ ಏನ್ ಯೋಚನೆ ಮಾಡ್ತಿದ್ದೀರಾ ಯೋಚನೆ ಮಾಡ್ತಿದ್ದೀನಿ ಏನು ಯೋಚನೆ ಮಾಡ್ತಿದ್ದೀನಿ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ಅಂದ್ರೆ ಏನೋ ಮನೆ ಹಾಳ ಕೆಲ್ಸನ ಇರ್ಬೇಕು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ನೀವು ಮನೆ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಕೇಳಿಸ್ಕೊಳ್ರಿ ನನ್ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ಬೇರೆಯವರಿಗೆ ಮೋಸ ಮಾಡೋದ್ ಬಿಟ್ಟು ನೀವು ಸರಿಯಾಗಿರೋ ದಾರಿನಲ್ಲಿ ನಡೀರಿ ಮೊದ್ಲು ನನ್ ಮಾತ್ ಕೇಳಿ ಇಲ್ ಕೇಳು ಒಳಗಡೆ ಹೋಗಿ ನಿನ್ ಒಡವೆ ಡಬ್ಬ ತಗೊಂಬಾ ಇವತ್ತು ಒಂದು ಒಳ್ಳೆ ಉಪಾಯ ಹೊಳಿತಿದೆ ನನ್ನ ತಲೆಯಲ್ಲಿ ಇದರಿಂದ ಹಾವು ಸತ್ತೋಗುತ್ತೆ ಮತ್ತೆ ಲಾಟಿನೂ ಮುರಿಯಲ್ಲ ಬೇಗ ಬಾ ಒಂದು ಮಾತು ನೆನ್ಪಿಟ್ಕೊಳ್ಳಿ ಬೇರೆಯವರಿಗೆ ನಷ್ಟ ಮಾಡಿ ಯಾರು ದೊಡ್ಡ ಮನುಷ್ಯ ಆಗೋದಕ್ಕೆ ಆಗೋದಿಲ್ಲ ನನಗ್ ಒಂದ್ ಅರ್ಥ ಆಗ್ತಾ ಇಲ್ಲ ಈ ಚಿಕ್ಕ ವಿಷಯ ನಿಮಗ್ ಯಾಕೆ ಅರ್ಥ ಆಗ್ತಿಲ್ಲ ಅಂತ ನಾನು ಇವಾಗ ನಿನ್ ಮಾತನ್ನ ಕೇಳಿಸ್ಕೊಂಡಿದೀನಿ ಇವಾಗ ಸ್ವಲ್ಪ ನೀನು ನನ್ ಮಾತ್ ಕೇಳು ಹೋಗು ನಿನ್ ಒಡವೆ ಡಬ್ಬನ ತಗೊಂಡ್ ಬಾ ಮತ್ತೆ ಸ್ವಲ್ಪ ನಿನ್ ಬಾಯಿನ ಮುಚ್ಕೊಂಡಿರು ತಿಳಿತಾ ಏನಾದ್ರೂ ಮಾಡ್ಕೊಂಡು ಹಾಳಾಗೋಗಿ ನೀವು ರೇ ಗುಣದರಣ್ಣ ನನಗೆ ನಿನ್ನಿಂದ ಒಂದ್ ಸಣ್ಣ ಸಹಾಯ ಆಗ್ಬೇಕಾಗಿತ್ತು ಮಾಡ್ತೀಯಾ ಅಲ್ವಾ ನೋಡು ನೋಡು ಇಲ್ಲ ಅಂತ ಮಾತ್ರ ಹೇಳ್ಬೇಡ ಆಗಲ್ಲ ಅಂತ ಹೇಳ್ಬೇಡ ನಾನು ಏನ್ ಹೇಳೋದಕ್ಕೆ ಬಂದಿದ್ದೀನಿ ಅಂದ್ರೆ ನನ್ನ ಈ ಒಡವೆ ಡಬ್ಬಾನ ಸ್ವಲ್ಪ ದಿನಕ್ಕೋಸ್ಕರ ನಿಮ್ ಹತ್ರ ಇಟ್ಕೊಂತೀರಾ ಅಲ್ವಾ ಅಯ್ಯೋ ಏನ್ ಹೇಳಿ ಅದೊಂದು ಅರ್ಜೆಂಟ್ ಕೆಲಸ ಇದೆ ನಮ್ಮಿಬ್ಬರಿಗೂ ಒಂದು ಮುಖ್ಯವಾದ ಕೆಲಸದ ಮೇಲೆ ಹೊರಗಡೆ ಹೋಗ್ಬೇಕಾಗಿ ಬಂದಿದೆ ಆದ್ರೆ ಈ ಪರಿಸ್ಥಿತಿ ನಿಮ್ಗೇನೆ ಗೊತ್ತಿದೆ ನಿಮ್ಗೆ ಗೊತ್ತು ಹೌದು ಅಲ್ವೋ ಖಾಲಿ ಮನೆಯಲ್ಲಿ ಇಷ್ಟೊಂದು ಬೆಲೆ ಬಾಳೋ ಒಡವೆನ ಬಿಟ್ಟೋಗೋದು ಸರಿನಾ ನೀವೇ ಹೇಳಿ ಸರಿ ನಾನು ಬೀರಲ್ಲಿ ಇಟ್ಬಿಡ್ತೀನಿ ಕುಡಿ ಇಲ್ಲಿ ಕುಡಿ ನನ್ನ ಹತ್ರ ಇದಪ್ಪ ಮಾತಂದ್ರೆ ನೀನ್ ನನ್ ಮೇಲೆ ತುಂಬಾ ದೊಡ್ಡ ಉಪಕಾರ ಮಾಡಿದೀಯ ಈಗ ನಾನು ಯಾವುದೇ ಚಿಂತೆ ಇಲ್ಲದೆ ನಿಶ್ಚಿಂತೆಯಿಂದ ಊರ್ಗೋಗ್ ಬರ್ತೀನಿ ಇದ್ರ ಮೇಲೊಂದು ಬೇಗ ಒಂದ್ ಸಹಿ ಮಾಡ್ಬಿಡಿ ಇದ್ರ ಮೇಲೆ ಯಾಕೆ ಇಷ್ಟೊಂದ್ ಬೆಲೆ ಬಾಳ ಒಡವೆ ಇಟ್ಟೋಗ್ತಿದ್ದೀನಿ ಸ್ವಲ್ಪ ಪತ್ರದ ಮೇಲೆ ಸಹಿ ಮಾಡ್ಬೇಕು ಅಲ್ವಾ ಅನ್ಕೊಳ್ಳಿ ಒಂದ್ ವೇಳೆ ನಿಮ್ಮ ಮನೆಯಿಂದ ನನ್ ಒಡವೆ ಕಳ್ತನ ಆಯ್ತು ಅವಾಗ ಏನ್ ಮಾಡ್ಬೇಕು ಒಂದ್ ವೇಳೆ ನನಗ್ ಒಡವೆ ಕೊಟ್ಟೆ ಇಲ್ಲ ಅಂತ ಹೇಳಿದ್ರೆ ಅವಾಗ ಏನ್ ಮಾಡ್ಬೇಕು ನನ್ನನ್ನ ಯಾರು ನಂಬೋದು ಇಲ್ಲ ನನಗ್ ಯಾಕೋ ಇವನ್ ಮಾತಾಡ್ತಿರೋದ್ ಸರಿ ಕಾಣಿಸ್ತಿಲ್ವಲ್ಲ ಇದ್ರಲ್ಲಿ ಬರ್ದಿದೆ ಒಂದ್ ವೇಳೆ ನನ್ನ ಒಡವೆ ಏನಾದ್ರೂ ಕಳ್ದು ಹೋದ್ರೆ ಇವತ್ತಿನ ರೇಟ್ಗಿಂತ ನೀನು ಡಬಲ್ ರೇಟ್ ಕೊಡ್ತೀಯ ಅಂತ ಅಷ್ಟೇ ಬರ್ದಿರೋದು ಇನ್ನೇನಿಲ್ಲ
ನಾನು ನನ್ನ ನಿಶ್ಚಿಂತೆಯಿಂದ ಈ ಒಡವೆಗಳನ್ನೆಲ್ಲ ಇಲ್ಲೇ ಇಟ್ಟು ಹೋಗ್ಬಹುದು. ಈ ಸಹಿ ಮಾಡಿರೋದ್ರಿಂದ ನೀನು ಸ್ವಲ್ಪ ಜಾಗೃತೆಯಿಂದ ಇರ್ತೀಯ. ಹೇಳೋ, ಹೇಗಿದೆ ನನ್ನ ಐಡಿಯಾ? ಸರಿ, ಅದು ಒಂದೇ ಏಟಲ್ಲಿ ಐದೈದು ಪಕ್ಷಿ. ಐದು ಪಕ್ಷಿನ? ಅದು ಹೇಗೆ ಹೇಗಾಗುತ್ತೆ? ಅರ್ಥ ಆಯ್ತಲ್ವಾ, ನಮ್ಮ ಐದು ಇಂದ್ರಿಯಗಳು ಯಾವಾಗ್ಲೂ ಎಚ್ಚರಿಕೆಯಿಂದ ಇರಬೇಕು. ನೀನ್ ಒಂದೇ ಒಂದು ಬಾಣದಿಂದ ಕಿವಿ, ಕಣ್ಣು, ಮೂಗು ಇವೆಲ್ಲನೂ ಎಚ್ಚರಿಕೆಯಿಂದನೇ ಇರಬೇಕು. ಕೊಡು, ಎಲ್ ಸೈನ್ ಹಾಕ್ಬೇಕು ಅಂತ ಹೇಳು, ನಾನು ಹಾಕ್ತೀನಿ. ತಗೋ, ಈಗ ನೀನು ನಿಶ್ಚಿಂತೆಯಿಂದ ಹೊರಗೋಗ್ಬಾ. ಈಗ ನಿನ್ನ ಖಜಾನೆ ನನ್ನ ಹತ್ರ ಸುರಕ್ಷಿತವಾಗೇ ಇರುತ್ತೆ. ನೀನು ನನ್ನ ಮೇಲೆ ತುಂಬಾ ದೊಡ್ಡ ಉಪಕಾರ ಮಾಡಿದೀಯ. ನಾನಿದನ್ನ ಯಾವತ್ತೂ ಮರೆಯಲ್ಲ. ಇದನ್ನ ಯಾವಾಗ್ಲೂ ನೆನೆಸ್ಕೊಂತೀನಿ. ನಾನು ಕೂಡ. ಸರಿ, ಹಾಗಾದ್ರೆ ನಾನು ಹೊರಡ್ಲಾ? ಇಲ್ಲ ಇಲ್ಲ, ಇದು ಯಾಕೋ ನನಗೆ ಸರಿ ಅನ್ನಿಸ್ತಾ ಇಲ್ಲ. ಮತ್ತೆ ನೀವ್ ಯಾಕೆ ಒಪ್ಕೊಂಡ್ರಿ? ಒಬ್ಬ ಮೂರ್ಖ ನನ್ನ ಹತ್ರನೇ ಆಟ ಆಡಕ್ ಬಂದಿದ್ದ, ನನ್ಗೂ ಆಟ ಆಡಕ್ ಮನ್ಸಾಯ್ತು. ನೀನ್ ನಿಶ್ಚಿಂತೆಯಿಂದ ಇರು ಭಾಗ್ಯವತಿ, ನಾನೀ ಪಂದ್ಯ ಸೋಲೋದಿಲ್ಲ. ಏನ್ರಿ ಕಾಟ ಮೋಟ ಅವ್ರೆ, ನಿಮ್ ಕೆಲ್ಸಗಳೆಲ್ಲ ಹೇಗ್ ನಡೀತಿದೆ? ತುಂಬಾ ಕೆಡ್ತಾಗಿದ್ದೀನಿ. ಮನುಷ್ಯರೆಲ್ಲ ಬಡವರಾಗ್ಬಿಟ್ಟಿದ್ದಾರೆ, ಕಳ್ತನ ಮಾಡೋದಕ್ಕೆ ಆಗ್ತಾ ಇಲ್ಲ. ಎಲ್ಲಾದ್ರೂ ಹೋದ್ರೆ ನಾನೇ 10 ರೂಪಾಯಿ ಬಿಟ್ಬಿಟ್ ಬರ್ಬೇಕು. ಯೋಚನೆ ಮಾಡ್ತಿದ್ದೀನಿ ಊರೇ ಬಿಟ್ಟು ಹೋಗ್ಬೇಕು ಅಂತ. ಏನ್ ಹೇಳ್ತಿದೀಯ, ನಿನ್ನಂತ ಹೆಸರಾಂತ ಕಳ್ರು ಅದು ಹೀಗೆಲ್ಲ ಹೇಳ್ಬಿಟ್ರೆ? ಆಯ್ತು 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 ಬಿಡು. ಓಕೆ ಓಕೆ, ಹಾಗಾದ್ರೆ ನಾನು ನಿಮ್ಗೆ ಒಂದು ಕಳ್ತನ ಮಾಡೋ ಜಾಗ ಹೇಳ್ತೀನಿ. ಅಲ್ಲಿಂದ ನೀವೇನಾದ್ರೂ ಕರೆಕ್ಟ್ ಆಗಿ ಕಳ್ತನ ಮಾಡಿದ್ರೆ ನಾನ್ ನಿಮ್ಗೆ 10,000 ರೂಪಾಯಿ ಕೊಡ್ತೀನಿ. ಯಾರ ಮನೇಲಿ ಕಳ್ತನ ಮಾಡ್ಬೇಕು? ಗುಣಧರನ್ ಮನೆಯಲ್ಲಿ. ನಾಳೆ ರಾತ್ರಿ ಪೆಟ್ಟಿಗೆ ತೆಗೆದು ಒಳಗಡೆ ಒಡವೆನ ಕದಿಯೋದಿದೆ. ಸರಿಯಾಗಿ ಅರ್ಥ ಆಯ್ತಾ? ದುಡ್ಡು ಕೊಡ್ತೀಯ, ಜೊತೆಗೆ ಚಿನ್ನನೂ ಕೊಡ್ತೀಯ. ಏಯ್ ನೋಡಿಲಿ, ಏಯ್ ನನ್ಗೊಂದ್ ಸ್ವಲ್ಪ ಗಿಂಟು, ನಾನು ಇದನ್ನ ನಿಜಾನೇ ಕೇಳ್ತಿದ್ದೀನ. ಅಯ್ಯಪ್ಪ, ಈ ತರ ಯಾರು ಗಿಂಟ್ತಾರೇನೋಲೇ, ಸ್ವಲ್ಪ ನಿಧಾನ ಗಿಂಟಕ್ಕಾಗಲ್ವೇ? ತಪ್ಪಾಗೋಯ್ತು, ಖುಷಿಯಿಂದ ಜೋರಾಗಿ ಗಿಂಟ್ಬಿಟ್ಟೆ. ಯಾವಾಗ ಯಾವಾಗ ಕಳ್ತನ ಮಾಡ್ಬೇಕು? ಆದ್ರೆ ತುಂಬಾ ಮುಂಜಾಗ್ರತೆಯಿಂದ ಮಾಡಬೇಕು. ಹುಷಾರಾಗ್ಬಾ ಹುಷಾರಾಗ್ಬಾ, ಇಷ್ಟು ನಿಧಾನಕ್ಕೆ ಯಾಕೆ ಬರ್ತಾ ಇದೀಯಾ? ಏನಾಯ್ತು? ತುಂಬಾ ದಿನದ ಮೇಲೆ ಕೆಲ್ಸಕ್ಕೆ ಬಂದಿದ್ದೀನಲ್ವಾ, ಆದ್ರೆ ನನ್ನ ಕೈ ಚಳಕ ಇನ್ನೂ ಹಾಗೆ ಇದೆ, ಅದನ್ನ ಮರ್ತಿಲ್ಲ. ಇಲ್ಲಿ ಕೇಳು, ನಾನೇನ್ ಹೇಳ್ತೀನಿ ಅಂದ್ರೆ, ನಾನು ಕುಳ್ಳುಗಿದ್ದೀನಿ, ನಿನ್ ಭುಜದ ಮೇಲೆ ನನ್ನ ಹತ್ತಿಸ್ಕೊಂಬಿಡು, ನಾನು ಗೋಡೆ ಇಟ್ಕೊಂಡು ಹತ್ಬಿಡ್ತೀನಿ. ಏನಾಯ್ತು, ಯಾಕೆ ಈ ತರ ಕತ್ಲಲ್ಲಿ ಕಿಟಕಿ ಹತ್ರ ಕುತ್ಕೊಂಡಿದ್ದೀರಾ? ನೀವು ಮಲಗೋದಿಲ್ವಾ? ನಿಧಾನ ನಿಧಾನ ನಿಧಾನ. ಏ ಭೂತು ತರ ಇರೋ ಇಬ್ರು ಕಳ್ಳನ ಮಕ್ಕಳು ನಮ್ಮ ಮನೆ ಆಚೆನೆ ಸುತ್ತಾಡ್ತಾನೆ ಇದಾರೆ. ಆಟ ಮುಗ್ದೋಗಿದೆ ಭಾಗ್ಯವತಿ. ಆ ಇಬ್ರು ಕಳ್ಳನ್ ಮಕ್ಳ ಜೊತೆ ತಮಾಷೆ ಮಾಡೋದಕ್ಕೆ ನನಗ್ ತುಂಬಾನೇ ಖುಷಿ ಆಗ್ತಿದೆ ಭಾಗ್ಯವತಿ, ನಿಜವಾಗ್ಲು. ಇಲ್ಲಿ ಕೇಳಿಸ್ಕೋ. ಕಾಟು, ಅರೆ ಕಾಟು, ಮಲ್ಕೊಂಡೇನೋ ಲೇ, ನೋಡಿಲಿ. ಇಲ್ಲ ಇಲ್ಲ, ನಾನು ಎದ್ದೇ ಇದ್ದೀನಿ. ನನ್ನ ಕಣ್ಣಿಗೆ 1 ಲೀಟರ್ ಎಣ್ಣೆ ಹಾಕಿದ್ದೀನಿ. ಈಗ ಮನೆ ಒಳಗೆ ಹೋಗ್ಬಿಟ್ಟು ಆ ಬೀರುನಲ್ಲಿ 2ನೇ ಅಲ್ಮಾರಿಲೇ ಇದೆ, ಅದನ್ನ ತಗೊಂಡ್ ಬರ್ಲೇಬೇಕು, ಅಷ್ಟು ಸಾಕು. ಇಷ್ಟೋ ದಿನ ಆದ್ಮೇಲೆ ಕಳ್ತನ ಮಾಡ್ತಿದ್ದೀಯಲ್ಲ, ಅದಕ್ಕಿಬ್ರು ಖುಷಿ ಪಡಬೇಕು. ಈಗಿನ ಕಾಲದಲ್ಲಿ ನಾವ್ ಯಾರು ನಂಬಕ್ಕಾಗಲ್ಲ, ಏನಾಗುತ್ತೋ ಯಾರಿಗೊತ್ತು. ನಮ್ ಬೀರುನಲ್ಲಿರೋ ಎಲ್ಲಾ ಚಿನ್ನಗಳನ್ನ ಒಂದು ಬಟ್ಟೆಯಲ್ಲಿ ಕಟ್ಬಿಟ್ಟು ನಮ್ ಬಾವಿಲಿ ಹಾಕ್ಬಿಡ್ತೀನಿ, ಆಮೇಲೆ ನೀರನ್ನೆಲ್ಲ ತೆಗೆದು ಅದನ್ನ ಎತ್ಕೊಂಬಿಡೋಣ. ಯಾರಾದ್ರೂ ಬಾವಿಯಿಂದ ಅದನ್ನ ಹೊರಗ್ ತೆಗೆದ್ರೆ ಮತ್ತೆ ತೊಂದ್ರೆ ಆಗುತ್ತೆ ರೀ. ಅಯ್ಯೋ, ಅದೆಲ್ಲ ಯಾರಿಗ ಗೊತ್ತಾಗುತ್ತೆ? ಗೊತ್ತಾದ್ರೆ ನಿನ್ಗೆ ಅಥವಾ ನನಗೆ ಗೊತ್ತಾಗುತ್ತೆ. ಈಗ ನಡಿ, ನೋಡ್ಕೊಂಡು ನಿಂತ್ಕೊಳಕ್ ಸಮಯ ಇಲ್ಲ, ಬಾ ಬಾ. ಮತ್ ನಮ್ಮಿಬ್ಬರಿಗೂ ಗೊತ್ತಾಯ್ತು. ಅಯ್ಯೋ, ಇವ್ನೆಂತ ಮೂರ್ಖ ಅಂತ, ಅವನ್ ಮನೆ ಚಿನ್ನನೇ ತಗೊಂಡೋಗಿ ಅವನ್ ಕೈಯಾರೆ ಅವನೇ ಬಾವಿಗೆ ಆಗ್ತಾವನಲ್ಲಪ್ಪ. ನಾವು ಹೋಗಿ ಬಾವಿಯಿಂದ ಎತ್ಕೊಂಡ್ಬಿಡೋಣ, ಚಿನ್ನನೂ ಸಿಗುತ್ತೆ ದುಡ್ಡು ಸಿಗುತ್ತೆ. ಅಯ್ಯೋ, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇಷ್ಟೊಂದ್ ಸುಲಭದಿಂದ ನಮಗೆ ಚಿನ್ನ ಸಿಗುತ್ತೆ ಅಂತ ಗೊತ್ತೇ ಇರ್ಲಿಲ್ಲ. ನನ್ಗೆ ಖುಷಿಯಿಂದ ಕುಣಿಬೇಕನ್ನಿಸ್ತಿದೆ. ಏಯ್ ಸುಮ್ಮಿರು ಸುಮ್ಮಿರು, ಪ್ರಪಂಚದಲ್ಲಿರೋ ಏಕೈಕ ದಡ್ಡ ಮತ್ತೆ ಅವ್ರ ಹೆಂಡತಿ ಬರ್ತಾ ಇದ್ದಾಳೆ.
ಈಗ ನಮ್ಮ ಹತ್ರ ಇರೋ ಚಿನ್ನ ಎಲ್ಲ ಸುರಕ್ಷಿತವಾಗಿರುತ್ತೆ. ಈಗ ನೋಡಿ ಹೋಗಿ ಮಲ್ಗೋಣ. ನಿದ್ದೆ ಯಾಕೋ ತುಂಬ ಎಳಿತಾ ಇದೆ ಇವತ್ತು. ಇವತ್ತು ತುಂಬ ಕೆಲಸ ಇತ್ತು ಅಂಗಡಿಲಿ. ಏ ಬೋತು, ಇವತ್ ಬೆಳಿಗ್ಗೆ ನಾವಿಬ್ರು ಎದ್ದು ಯಾರ ಮಕ ನೋಡಿದ್ವು? ನಿನ್ನಂದು ನಾನ್ ನಿಂದು, ನಡಿ ಇವಾಗ ಬಾವಿ ಹತ್ರ ಹೋಗೋಣ. ಏ ನೋಡ ನೋಡ ಗೆಳೆಯ, ನಮ್ಗೋಸ್ಕರ ಎಷ್ಟು ಈಸಿ ಮಾಡಿದಾನೆ ಕೆಲ್ಸನ, ಬಕೀಟು ಇಲ್ಲೇ ಬಿಟ್ಟೋಗೋನೆ ದಡ್ಡ. ಬೇಗ ಕೆಲ್ಸ ಮುಗಿಸ್ಕೊಂಡು ಮನೇಲ್ ಮಲ್ಕೊಳ್ಳೋದಿದೆ. ನಡಿ ನಡಿ ಬೇಗ ನಡಿ. ಇವತ್ ರಾತ್ರಿ ಎಲ್ಲ ಆಚೆ ನೀರ್ ಬೀಳುತ್ತೆ, ಮಣ್ಣು ಹಸಿ ಆಗುತ್ತೆ, ಮತ್ ನಾನ್ ನಾಳೆ ಸಂಜೆ ಸುಂದರವಾದಂತ ಹೂವುಗಳನ್ನ ನೆಡ್ತೀನಿ. ಕೂಲಿ ಇಲ್ದೇನೆ ಕೂಲಿ ಕೆಲ್ಸದವರು ಸಿಕ್ಬಿಟ್ರು ನಮ್ಗೆ ಅಲ್ವಾ? ಆ ಗಿಡದಲ್ಲಿ ಏನಾದ್ರೂ ಹೂಗಳು ಬಿಟ್ಬಿಟ್ರೆ ಗೋಟು ಮತ್ತೆ ಮೋಟು ಇಬ್ರು ನಮಗೆ ನೆನಪಾಗ್ತಾ ಇರ್ತಾರೆ. ನೀನು ನೀನು ಬಾಗ್ಲಾಕೊಂಡು ಮಲ್ಕೋ, ನಾನು ಹೋಗಿ ಎಲ್ಲರೂ ಕರ್ಕೊಂಬರ್ತೀನಿ. ಅಯ್ಯೋ ದೇವ್ರೆ, ಇನ್ನು ಎಷ್ಟು ನೀರು ಎಳಿಬೇಕಪ್ಪ? ನನಗಂತೂ ಫುಲ್ ಸುಸ್ತ ಆಗ್ಬಿಟ್ಟಿದೆ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಪರಿಸ್ಥಿತಿ ತುಂಬಾ. ನಿಮ್ ಚಿನ್ನ ಸಿಕ್ತಾ? ನಿಮಗ್ ನಿಜವಾಗ್ಲೂ ಅನ್ನಿಸ್ತಾ ನಾನ್ ನೀರಲ್ಲಿ ಚಿನ್ನ ಹಾಕಿದೀನಿ ಅಂತ? ಎಷ್ಟು ಮುಟ್ಟಾಳ್ರಯ್ಯ ನೀವು. ನಮ್ಮನೇಲಿ ಕಳ್ತನ ಮಾಡೋದಕ್ಕೆ ನೀವ್ ಇನ್ನೊಂದ್ಸಲ ಹೋಗಿ ಉಟ್ ಬರ್ಬೇಕು, ಅರ್ಥ ಆಯ್ತಾ? ನಾನ್ ಕೇಳ್ಪಟ್ಟಿದ್ ನಿಜನಾ? ನನ್ನಿಂದ ತಪ್ಪಾಗಿದೆ, ಈ ತರ ತಪ್ಪು ಮುಂದೆ ಯಾವತ್ತು ಆಗಲ್ಲ, ಇನ್ ಯಾವತ್ತು ಮತ್ತೆ ಈ ತರ ಆಗಲ್ಲ. ದಯವಿಟ್ಟು ನನ್ನ ನಂಬಿ, ನಾನ್ ಈ ತರ ತಪ್ಪನ್ನ ಮತ್ತೆ ಮಾಡಲ್ಲ. ನಾನ್ ಸಾರಿ ಸಾರಿ ಹೇಳ್ತಿದ್ದೀನಿ, ಈ ತಪ್ಪು ಆಗಲ್ಲ. ನೀಯತ್ ಮನುಷ್ಯನ ಮನೆಗೆ ಕಳ್ತನ ಮಾಡೋದಕ್ಕೆ ಕಳ್ಳರನ್ನ ಕಳ್ಸೋದು ಒಂದು ದೊಡ್ಡ ಅಪರಾಧ ಆಗುತ್ತೆ. ಇಲ್ಲ ಇಲ್ಲ ಇಲ್ಲ, ನಿಮ್ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ಹೋಗಿ ಹೋಗಿ ಈ ಕಳ್ಳರನ್ನ ಮೂರ್ ದಿನ ಜೈಲಲ್ಲಿ ತಳ್ಳಿ. ಮತ್ತೆ ಬಚ್ಚಾರಾಮ್ಗೆ ಈ ಊರಿಂದ ಬಹಿಷ್ಕಾರ ಆಗ್ತೀನಿ ಶಾಶ್ವತವಾಗಿ.